ಪ್ರಕೃತಿ ತನ್ನ ಒಡಲಲ್ಲಿ ಹಲವಾರು ವಿಸ್ಮಯಗಳನ್ನ ಬಚ್ಚಿಟ್ಟುಕೊಂಡಿದೆ. ಅಂತಹ ವಿಸ್ಮಯಗಳಲ್ಲಿ ಅಮೆಜಾನ್ ನದಿಯ ಉಪನದಿಯು ಒಂದು. ಕಾಲ ಯಾವುದೇ ಇರಲಿ, ಸಾಮಾನ್ಯವಾಗಿ ನದಿಯ ನೀರು ತಣ್ಣಗಿರುತ್ತೆ. ಆದ್ರೆ ಪೆರು ದೇಶದ ದಟ್ಟಾರಣ್ಯದಲ್ಲಿ ಕೊತ ಕೊತ ಕುದಿಯುವ ಬಿಸಿ ನೀರಿನ ನದಿಯೊಂದಿದೆ. ಪ್ರಕೃತಿ ವಿಸ್ಮಯಕ್ಕೆ ಸಾಕ್ಷಿಯಾಗಿರುವ ಈ ಕುದಿಯುವ ನೀರಿನ ನದಿಯ ಹೆಸರು ಶಾನೈ ಟಿಂಪಿಷ್ಕ, ಅಂದ್ರೆ ಸೂರ್ಯನ ಶಾಖದಿಂದ ಕುದಿಯುತ್ತಿರುವ ನೀರು ಎಂದರ್ಥ. ಈ ಕುದಿಯುವ ನೀರಿನ ನದಿಯ ಉದ್ದ 6.4 ಕಿಲೋಮೀಟರ್ ಇದ್ದು, ಈ ನದಿಯ ನೀರಿನ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ ನಿಂದ 100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತದೆ. ಇಲ್ಲಿ ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಈ ನದಿ ಮಾತ್ರ ಸದಾ ಕುದಿಯುತ್ತಲೇ ಇರುತ್ತೆ. ಈ ನದಿಯ ಪ್ರದೇಶದಲ್ಲಿ ಅಶಿನಿಮ್ಕ ಎಂಬ ಸಮುದಾಯ ವಾಸ ಮಾಡುತ್ತೆ. ಅಂದಹಾಗೆ ಕುದಿಯುವ ನದಿಗೆ ಜಿಯೋಥರ್ಮಲ್ ಎನರ್ಜಿ ಕಾರಣ ಎನ್ನಲಾಗಿದೆ. ಇದರ ಬಗ್ಗೆ ಸಂಶೋಧನೆಗಳು ನಡೆದಿವೆ. ಹತ್ತಿರದಲ್ಲಿ ಜ್ವಾಲಾಮುಖಿ ಇದ್ದಾಗ ನದಿಯ ನೀರು ಬಿಸಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ರೆ ಶಾನೈ ಟಿಂಪಿಷ್ಕ ನದಿಯ ಬಳಿ ಯಾವುದೇ ಜ್ವಾಲಾಮುಖಿ ಇಲ್ಲ. ನದಿಗೂ ಜ್ವಾಲಾಮುಖಿಗೂ ಸುಮಾರು 700 ಕಿಲೋಮೀಟರ್ ಅಂತರವಿದೆ. ಹೀಗಾಗಿ ಜಿಯೋಥರ್ಮಲ್ ಎನರ್ಜಿ ಮೂಲಕವೇ ನದಿಯ ನೀರು ಬಿಸಿಯಾಗುತ್ತಿದೆ ಎಂಬುದು ಭೂವಿಜ್ಞಾನಿ ಸಂರಕ್ಷಣಾವಾದಿ ಆಂಡ್ರೆಸ್ ರುಜೋ ಅವರ ಅಭಿಪ್ರಾಯ. ಭೂಮಿಯ ಒಳಭಾಗದ ಪದರಗಳಲ್ಲಿ ಶಾಖವಿರುತ್ತೆ, ಹಾಗಾಗಿ ಭೂಮಿಯ ಒಳಪದರದಲ್ಲಿರುವ ನೀರು ಮೇಲ್ಮೈನಲ್ಲಿರುವ ನೀರಿಗಿಂತ ಸಹಜವಾಗಿ ಬಿಸಿ ಇರುತ್ತದೆ ಎನ್ನಲಾಗಿದೆ. ಒಂದು ಮಾಹಿತಿಯ ಪ್ರಕಾರ ಹೇಳೋದಾದ್ರೆ, ಮಳೆಯ ನೀರು ಅಮೆಜಾನ್ ಮಳೆ ಕಾಡಿನ ಮೇಲ್ಮೈಗೆ ಬಿದ್ದು ಅದು ಆಳವಾಗಿ ಬೇರೂರಿರುವ ಮರಗಳ ಮೂಲಕ ಭೂಮಿಯ ಒಳಪದರಗಳಿಗೆ ಸೇರುತ್ತದೆ. ಅದೇ ನೀರು ಹೊರಪದರಕ್ಕೆ ಚಲಿಸಿ ಭೂಶಾಖದಿಂದ ಬಿಸಿಯಾಗುತ್ತದೆ. ಬಳಿಕ ಬಿಸಿ ನೀರಿನ ಬುಗ್ಗೆಗಳ ಮೂಲಕ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತವೆ. ಬಿಸಿ ನೀರಿನ ಬುಗ್ಗೆಯ ವಿಸ್ತೃತ ರೂಪವೇ ಕುದಿಯುವ ನದಿ ಎಂದು ಹೇಳಲಾಗಿದೆ. ಶಾನೈ ಟಿಂಪಿಷ್ಕ ಕುದಿಯುವ ನದಿಗೆ ಸಣ್ಣ ಸಸ್ತನಿಗಳು, ಸರೀಸೃಪಗಳು, ಉಭಯಚರಗಳು ಗೊತ್ತಿಲ್ಲದೆ ಬೀಳುತ್ತವೆ. ಬಿದ್ದ ತಕ್ಷಣ ಇವುಗಳು ಬೆಂದು ಹೋಗುತ್ತವೆ. ಅಷ್ಟೇ ಅಲ್ಲದೆ ಹಸಿ ಮೊಟ್ಟೆಯನ್ನ ಈ ನೀರಿಗೆ ಹಾಕಿದ್ರೆ ಕ್ಷಣಾರ್ಧದಲ್ಲಿ ಬೇಯುತ್ತದೆ. ಅಷ್ಟರ ಮಟ್ಟಿಗೆ ಈ ನದಿಯ ನೀರು ಕೊತ ಕೊತ ಕುದಿಯುತ್ತಿರುತ್ತದೆ. ಏನೇ ಆಗ್ಲಿ, ಈ ಪ್ರಕೃತಿಯ ವಿಸ್ಮಯಕ್ಕೆ ಎಲ್ಲರೂ ಬೆರಗಾಗಿರುವುದಂತೂ ಸತ್ಯ. ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವ